नमस्कार, नान शर्मिता शेट्टी। सिद्दरामय्य स्पर्धेगे कोनेगू फिक्स आयता क्षेत्र कोलारदल्ली स्पर्धेगे तयारी आगता अंत इनफार्मेशन सिद्दू स्पर्धेगे वर्कौट माड्ता इदे रमेश कुमार टीम। आय्के बहुत कुतूहल कोलारदिंद स्पर्धे तयारी नड़ीता है इनफार्मेशन इन कड़े सिद्दरामय्य कटि हाकोदे बेरे पक्ष चक्र व्यूहवे बीजेपी जेडीएस कांग्रेस अतृप्तर उगूस कल नड़ीता है अल्पसंख्यात कुरुब मतलब षड्यंत्र नड़ीता है अहिंद मतलब छिद्रोके सुपारिया वर्तु प्रकाश कोटे बीजेपी जेडीएस निम्म कृषि भूमियिंद प्रतिनित्यवू आदाय बरबेका साधकरु हेळिकोट तड माडबेडि फ्रीडम आप अन्न ईगले डाउनलोड माडि खेट्टा रेडी आग्ता इदेयंते सिद्दू हणियोके आप्त सीएम इब्राहिम कणक्किळिसोदक्के चिंतनेयन्न माड्ता इद्दारे अल्पसंख्यात अभ्यर्थि इब्राहिम मूलक सिद्दूगे चेक्पेट अन्न कोडिस्तार हागाद्रे सो ई चर्चे नड़ीता है सिद्दुगे ओलेटु कोडोदक्के के एच मुनियप्पा चिंतनेयन्न माड्ता इद्दारे याकंद्रे लास्ट टाइम और सोतिदक्के रमेश कुमार टीमे कारण अंत ओंदु गंभीर आरोपवन्न अवरु माडिद्रु मत्ते कोलारदल्लि कांग्रेस न बणगळन्नु कूड नावु नोड्ता इद्वि मोन्ने प्रतिभटने माडुवागले इडि विरुद्ध सरकारद विरुद्ध सोनिया गांधी अवरन्न विचारणेगे याके करेसिद्रि अंत प्रतिभटने माडुवागलु कूड एरडेरडु बणदवरु प्रतिभटने माड्ता इद्दरु ओंदु के एच मुनियप्पा अवर बण आद्रे इन्नोंदु कडे रमेश कुमार अवर बण हागागि मुनियप्पा अवरिगू ईग आक्रोश इरोद्रिंद सिट्टिरोद्रिंद और टीम कूड़ा चिंतनता है नोड़े शिवकुमार परम टीम कूड़ा ओलेटु को चांसस् कोलार सिद्दू स्पर्धे मे चक्र व्यूह के सिलकदे आगते येत्रदू अफकोर्स आगे आगते बीजेपी और जे डी एस पदे पदे हेल्तर सिद्दरामय्य यदे क्षेत्रदू कूड़ा ओलोदा पदे पदे हेल्ता कोलारदर्धे मबूद अंत इनफार्मेशन इे विचार मतु डीटेल इनफार्मेशन को नेर संपर्क जॉयन आगे नम पोलीटिकल ब्यूरो मुख्यस्थर चिदानंद पटेल। चिदानंद पटेल, सिद्दरामय्य 2023 विधानसभा चुनाव के यहा क्षेत्र अंत कुतूहल इनू कूड़ा अद्क परहार अथ उत्तर बट लेटेस्ट आगे कोलारदू अद तयारी आगे अंत निर् सोलसोदे बीजेपी मत जे डी एस मत कांग्रेस ಕೆಲವರು ತಂತ್ರಗಳನ್ನು ಮಾಡುತ್ತಿದ್ದಾರೆ ಈಗ ಕೋಲಾರ ಅನ್ನೋದು ಫಿಕ್ಸ್ ಆಗಿದೆಯಾ ಶರ್ಮಿತ ಸೆಟ್ಟಿ 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆದಂತವರಿಗೆ ರಾಜ್ಯದ ಯಾವುದೇ ಕ್ಷೇತ್ರಗಳು ಸಿಗದಲೇ ಹುಡುಕಾಟದಲ್ಲಿ ಇರತಕ್ಕಂತದ್ದು ವಿಷಾದನೀಯ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಇಂತದೇ ಕ್ಷೇತ್ರ ಅನ್ನೋದು ಫಿಕ್ಸ್ ಆಗಿಲ್ಲ ಒಂದು ಕಡೆ ಬಾದಾಮಿ ದೂರ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತ ಅಲ್ಲೂ ಕೂಡ ಬಾದಾಮಿಯಲ್ಲಿ ನಿಂತ್ರು ಕೂಡ ಸೋಲಿನ ಭಯ ಅವರಿಗೆ ಎದುರಾಗಿರುವಂತದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಕುಷ್ಟಗಿ ಕೊಪ್ಪಳ ಚಿಕ್ಕನಾಯಕನಹಳ್ಳಿ ಉಣಸೂರು ವರುಣ ಕೋಲಾರ ಚಾಮರಾಜಪೇಟೆ ಈ ಹಲವಾರು ಕ್ಷೇತ್ರಗಳ ಹೆಸರುಗಳು ಕೇಳಿ ಬರ್ತಿರುವಂತದ್ದು ಮತ್ತು ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರುಗಳು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಬೇಕಂತ ಹೇಳಿ ಇನ್ವೈಟ್ ಅನ್ನು ಮಾಡ್ತಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅಂತಿಮವಾಗಿ ಕೋಲಾರ ಕ್ಷೇತ್ರ ಅಥವಾ ವರುಣ ಕ್ಷೇತ್ರದಲ್ಲಿ ನಿಲ್ಲುವ ಬಗ್ಗೆ ಗಂಭೀರ ಚಿಂತನೆ ನಡೆಸುತ್ತಿರುವಂತದ್ದು ಈ ಕಾರಣಕ್ಕಾಗಿ ಕೋಲಾರದಲ್ಲಿ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಅನೇಕ ಸಭೆಗಳನ್ನು ಮಾಡ್ತಿರುವಂತದ್ದು ಕೋಲಾರ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸೇರಿದಂತೆ ಕೋಲಾರ ಕ್ಷೇತ್ರದ ಅನೇಕ ಜನಪ್ರತಿನಿಧಿಗಳ ಸಭೆಯನ್ನು ಕೂಡ ಸಿದ್ದರಾಮಯ್ಯ ನಡೆಸಿರುವಂತದ್ದು ಇದರ ಬೆನ್ನಲ್ಲೇ ಕೋಲಾರದಲ್ಲಿ ಸಿದ್ದರಾಮಯ್ಯ ಬಂದ್ರೆ ಸಿದ್ದರಾಮಯ್ಯ ಅವರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಬೇಕು ಆ ಮುಖಾಂತರ ಸಿದ್ದರಾಮಯ್ಯಗೆ 2023 ರ ಚುನಾವಣೆ ರಾಜಕೀಯ ಗುದ್ದನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ಮತ್ತೊಂದು ಕಡೆ ಜೆಡಿಎಸ್ ತಯಾರಿ ನಡೆಸುತ್ತಿರುವಂತದ್ದು ಈ ತಯಾರಿಯ ಬೆನ್ನಲ್ಲೇ ಸ್ವಪಕ್ಷೀಯ ಕಾಂಗ್ರೆಸ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಗುದ್ದು ಕೊಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡುತ್ತಿರುವಂತದ್ದು ಮೊದಲನೆಯದಾಗಿ ಬಿಜೆಪಿ ಇದೀಗ ಕೋಲಾರ ಕ್ಷೇತ್ರದ ಮಾಜಿ ಶಾಸಕರಾಗಿರತಕ್ಕಂತ ಕುರುಬ ಸಮುದಾಯದ ವರ್ತೂರು ಪ್ರಕಾಶ್ ರವರನ್ನ ಚುನಾವಣೆಗೆ ನಿಲ್ಲುವಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಕೋಲಾರ ಕ್ಷೇತ್ರದಲ್ಲಿ ಬಿಡುಬಿಟ್ಟಿರತಕ್ಕಂತ ವರ್ತೂರು ಪ್ರಕಾಶ್ ಅವರು ಈಗಾಗಲೇ ಕೋಲಾರ ಕ್ಷೇತ್ರದಲ್ಲಿ ಎರಡು ಬಾರಿ ಬಾಡೂಟವನ್ನು ಕೂಡ ಏರ್ಪಡಿಸಿರುವಂತದ್ದು ಆ ಮುಖಾಂತರ ಇಲ್ಲೊಂದು ಕಡೆ ಬಿಜೆಪಿಗೆ ಅಲ್ಲಿರತಕ್ಕಂತ 70,000 ಒಕ್ಕಲಿಗ ಮತಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದ 70,000 ಮತಗಳು ಮತಗಳು ಸೇರಿದಂತೆ ಕುರುಬ ಮತಗಳನ್ನು ಗ್ರ್ಯಾಬ್ ಮಾಡಿದ್ರೆ ಗೆಲುವು ಸುಲಭ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಹಾಗಾಗಿ ವರ್ತು ಪ್ರಕಾಶ್ ಅವರಿಗೆ ಕೋಲಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸೂಚನೆಯನ್ನು ಕೊಟ್ಟಿರುವಂತದ್ದು ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರ ಆಪ್ತರು ಆಗಿರತಕ್ಕಂತ ಸದ್ಯ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರತಕ್ಕಂತ ಸಿಎಂ ಇಬ್ರಾಹಿಂ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ದಳಪತಿಗಳು ತೀರ್ಮಾನವನ್ನು ಮಾಡಿರುವಂತದ್ದು ಈ ಎಲ್ಲ ಕಾರಣಕ್ಕಾಗಿ ಸಿಎಂ ಇಬ್ರಾಹಿಂ ಅವರಿಗೆ ಟಿಕೆಟ್ ಕೊಟ್ಟು ಸಿದ್ದರಾಮಯ್ಯ ಅವರನ್ನ ಮಣಿಸಲು ಎಲ್ಲ ರೀತಿಯ ಪ್ಲಾನ್ ನಡೆದಿದೆ ಅಲ್ಲಿರತಕ್ಕಂತ 50,000 ಒಕ್ಕಲಿಗ ಮತಗಳು
47 ಸಾವಿರ ಅಲ್ಪಸಂಖ್ಯಾತ ಮತಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳು ಒಬಿಸಿ ಮತಗಳು ಜೆಡಿಎಸ್ ಗೆ ಬಿದ್ರೆ ಗೆಲುವು ಸುಲಭ ಅನ್ನೋದು ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಲೆಕ್ಕಾಚಾರ ಆಗಿರುವಂತದ್ದು. ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ 25,000 ಕುರುಬ ಮತಗಳು 47,000 ಅಲ್ಪಸಂಖ್ಯಾತ ಮತಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡದ 70,000 ಮತಗಳು ಮತ್ತು ಒಂದಷ್ಟು ಒಬಿಸಿ ಮತಗಳನ್ನು ನಂಬಿಕೊಂಡು ಒಟ್ಟಾರೆ 230,000 ಮತದಾರರು ಇರತಕ್ಕಂತ ಕೋಲಾರ ಕ್ಷೇತ್ರದಲ್ಲಿ ಸರಿಸುಮಾರು 100,000 ಮತವನ್ನು ಪಡೆದರೆ ಗೆಲುವು ಸುಲಭ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಹಾಗಾಗಿ ರಮೇಶ್ ಕುಮಾರ್ ಅವರ ಮಾತನ್ನು ಕೇಳಿ ಕೋಲಾರ ಕ್ಷೇತ್ರ ಸಮೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯ ಹಣಿ ಆಗ್ತಿರುವಂತದ್ದು. ಇಲ್ಲಿ ಆಫ್ ಕೋರ್ಸ್ ಪೊಲಿಟಿಕ್ಸ್ ಅಂತ ಬಂದಾಗ ಒಂದಷ್ಟು ಸ್ಟ್ರಾಟಜಿ ಅಂತ ಅಪ್ಲೈ ಮಾಡೇ ಮಾಡ್ತಾರೆ ನಾಯಕರು ಇಲ್ಲ ಅಂತಲ್ಲ. ಕೋಲಾರದಲ್ಲಿ ಆಲ್ರೆಡಿ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ರಮೇಶ್ ಕುಮಾರ್ ಟೀಮ್ ಇದ್ರೆ ಇನ್ನೊಂದ್ ಕಡೆ ಕೆ ಎಚ್ ಮುನಿಯಪ್ಪ ಟೀಮ್ ಇದೆ. ಈ ಮಧ್ಯದಲ್ಲಿ ಇಬ್ರಾಹಿಂ ಅವ್ರು ನಿಲ್ಸ್ಬೇಕು ಅಂತಾನೂ ತಯಾರಿಗಳು ನಡೀತಾ ಇದೆಯಂತೆ. ಸೊ ಈ ಸ್ಟ್ರಾಟಜಿ ಎಲ್ಲ ಗೊತ್ತಿದ್ದು ಸಿದ್ದರಾಮಯ್ಯ ಮನಸ್ಸು ಮಾಡ್ತಾರಾ ಕೋಲಾರದಿಂದ ನಿಲ್ಲಕ್ಕೆ? ಶರ್ಮಿತಾ ಶೆಟ್ಟಿ, ಕೋಲಾರದಲ್ಲಿ ಗೆಲುವು ಸುಲಭ ಅನ್ನೋದು ಅವರ ಆಪ್ತರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅಂಡ್ ಟೀಮ್ರವರು ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥ ಅಲ್ಲಿ ಸ್ಥಳೀಯ ಸಭೆಗಳನ್ನು ಮಾಡ್ತಿರುವಂಥದ್ದು. ಆದರೆ ಸಿದ್ದರಾಮಯ್ಯರನ್ನು ಸೋಲಿಸಬೇಕು, ಆ ಮುಖಾಂತರ ರಾಜಕೀಯವಾಗಿ ಅತಿದೊಡ್ಡ ಹೊಡೆತ ಕೊಡಬೇಕು. ಸಿದ್ದರಾಮಯ್ಯನವರು ಕಟ್ಟಿ ಹಾಕಿದರೆ ಇಡೀ ರಾಜ್ಯದಲ್ಲಿ ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಅರ್ಧ ಕಟ್ಟಿ ಹಾಕಿದಂತನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನ ಲೆಕ್ಕಾಚಾರ. ಇದರ ಬೆನ್ನಲ್ಲೇ ಕೋಲಾರದಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸೋಲಿಗೆ ರಮೇಶ್ ಕುಮಾರ್ ಅಂಡ್ ಟೀಮ್ ಕಾರಣ ಅಂತೇಳಿ ಕೆ ಎಚ್ ಮುನಿಯಪ್ಪ ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ಆರೋಪದ ಬೆನ್ನಲ್ಲೇ ಕೆ ಎಚ್ ಮುನಿಯಪ್ಪರವರು ಕಳೆದ 5 ವರ್ಷಗಳಿಂದ ವಿರೋಧ ಮಾಡ್ತಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಕೊತ್ತನೂರು ಮಂಜುನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರನ್ನ ಪಕ್ಷಕ್ಕೆ ಮುನಿಯಪ್ಪರವ್ರನ್ನ ಕೇಳದೆ ಮತ್ತು ಅವರಿಗೆ ಒಂದು ಮಾತು ಕೂಡ ಹೇಳದೆ ದೆಹಲಿಯಲ್ಲಿ ಪಕ್ಷ ಸೇರ್ಪಡೆ ಮಾಡೋದ್ರಿಂದ ಕುದಿಯುತ್ತಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪರವರು ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಮತಗಳ ತನ್ನದೇ ಆದ ಹೋಲ್ಡ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ನಿಂತರೆ ಅಲ್ಲಿ ಒಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಸ್ವಪಕ್ಷೀಯರ ಚಕ್ರವ್ಯೂಹದಲ್ಲಿ ಸಿಲುಕೋದು ಖಚಿತ ಅಂತ ಹೇಳಲಾಗ್ತದೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಚಕ್ರವ್ಯೂಹ ಫಿಕ್ಸ್ ಆಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗೆ.